ಬಾಗೇಪಲ್ಲಿ ತಾಲೂಕಿನ ಕೋಟೆಗೂ ಕೇರಳದ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೂ ಇರುವ ನಂಟು ಎಂಥದ್ದು ಇಲ್ಲಿನ ಚಿನ್ನ ಅಲ್ಲಿಗೆ ಹೋಗಿದ್ದು ಹೇಗೆ ಈ ವಿಡಿಯೋ ನೋಡಿ ನಾನು ನಿಮ್ಮ ಹರೀಶ್ ನೀವು ನೋಡ್ತಿದ್ದರೆ ಬಾಗೇಪಲ್ಲಿ ಸುದ್ದಿ ಯೂಟ್ಯೂಬ್ ಚಾನೆಲ್ ಗುಮ್ಮನಾಗನ ಪಾಳ್ಯ ಮತ್ತು ಅನಂತ ಪದ್ಮನಾಭ ಸ್ವಾಮಿ ದೇವಾಲಯಕ್ಕೆ ಬಿಡದ ನಂಟು ಅಹೋರಾತ್ರಿ ತಾತ ಹೇಳಿದ ಕತೆ ಈ ವಿಡಿಯೋದಲ್ಲಿ ನೋಡಿ ತಿರುವಂಕೂರು ರಾಜಮನೆತನದಡಿಯಲ್ಲಿದ್ದ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದ ನಿಯಂತ್ರಣವನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಕೇರಳ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ವರ್ಗಾಯಿಸಿ ಆದೇಶ ನೀಡಿತ್ತು ಹಿಂದಿನ ಹಲವು ತಲೆಮಾರುಗಳಿಂದ ದೇವಾಲಯದ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ ರಾಜಮನೆತನದ ಟ್ರಸ್ಟ್ ಈ ತೀರ್ಪು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಹಲವು ವರ್ಷಗಳಿಂದ ನಡೆದು ಬರುತ್ತಿದ್ದ ಈ ವ್ಯಾಜ್ಯದಲ್ಲಿ ರಾಜ್ಯ ಮನೆತನದ ಟ್ರಸ್ಟ್ ದೇವಾಲಯದ ಮೇಲಿನ ಉಸ್ತುವಾರಿಯನ್ನು ಗೆದ್ದುಕೊಂಡಿದೆ ಹೋದ ಸೋಮವಾರ ಪ್ರಕರಣದ ತೀರ್ಪು ನೀಡಿರುವಂಥ ಸುಪ್ರೀಂ ಕೋರ್ಟ್ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದ ನಿಯಂತ್ರಣವನ್ನು ತಿರುವಂಕೂರು ರಾಜಮನತನದ ಮುಂದುವರೆಸುವಂತೆ ತೀರ್ಪು ಪ್ರಕಟಿಸಿದೆ ಐತಿಹಾಸಿಕ ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯದ ಆಡಳಿತದಲ್ಲಿ ತಿರುವಂಕೂರು ರಾಜಮಾನತನದ ಹಕ್ಕುಗಳನ್ನು ಎತ್ತಿ ಹಿಡಿದಿರುವ ಸುಪ್ರೀಂ ಕೋರ್ಟ್ ಆಡಳಿತದ ಮೇಲ್ವಿಚಾರಣೆಗಾಗಿ ತಿರುವನಂತಪುರಂ ಜಿಲ್ಲಾ ನ್ಯಾಯಾಧೀಶರ ನೇತೃತ್ವದ ಸಮಿತಿಯನ್ನು ನ್ಯಾಯಾಲಯ ಅನುಮೋದಿಸಿದೆ ಗುಮ್ಮನಾಯಕನಪಾಳ್ಯ ಕರ್ನಾಟಕ ಮತ್ತು ಆಂಧ್ರದ ಅನೇಕ ಪಾಳೆಗಾರರ ಖಜಾನೆ ಆಗಿತ್ತು ಟಿಪ್ಪು ದಾಳಿ ಮಾಡುವ ಮಾಹಿತಿ ತಿಳಿದ ಕೊನೆಯ ಪಾಲ್ಯಾಗಾರ ಆ ಸಕಲ ಐಶ್ವರ್ಯವನ್ನು ತಿರುವನಂತಪುರಕ್ಕೆ ಸಾಗಿಸುತ್ತಾನೆ ಹಾಗೆ ಅಂದಿನ ದಿನಗಳಲ್ಲಿ ಕೆಲವು ಕೋಟೆಗಳು ಐಶ್ವರ್ಯ ರಕ್ಷಣಾ ಬ್ಯಾಂಕುಗಳ ಹಾಗೆ ಕೆಲಸ ಮಾಡುತ್ತಿದ್ದವು ಅವುಗಳಿಗೂ ಧಕ್ಕೆ ಬಂದಾಗ ತಿರುವನಂತಪುರಕ್ಕೆ ಕಳುಹಿಸುತ್ತಿದ್ದರು ಹಾಗೆ ಪದ್ಮನಾಭ ಸ್ವಾಮಿ ದೇಗುಲ ಅಂದಿನ ದಿನಗಳಲ್ಲಿ ತುಂಬ ನಂಬಿಕೆಯನ್ನು ಪಡೆದ ಸುಭದ್ರ ಬ್ಯಾಂಕ್ ಆಗಿತ್ತು ಅಲ್ಲಿ ಇಟ್ಟ ಐಶ್ವರ್ಯದ ರಕ್ಷಣಾ ಶುಲ್ಕವನ್ನು ಆ ಸಂಸ್ಥಾನ ಪಡೆಯುತ್ತಿತ್ತು ಹಾಗೆ ಇಟ್ಟ ಐಶ್ವರ್ಯವನ್ನು ಆ ರಾಜರ ಕಟ್ಟುಪಾಡಿನ ಹಾಗೆ ಮುಟ್ಟುತ್ತಿರಲಿಲ್ಲ ಆ ರಾಜಮನೆತನ ಅಲ್ಲಿನ ಸ್ವಾಮಿ ನೆಲದ ಕಡೆ ತೋರುವ ಕಿರುಬೆರಳೆ ಇದಕ್ಕೆ ಸಾಕ್ಷಿ ಎಂಬುದು ನೆಲಮಾಳಿಗೆ ಹೇಳುತ್ತದೆ ಹಾಗಾಗಿ ಆ ನಿಯಮವನ್ನು ಇಂದಿಗೂ ಉಳಿಸಿಕೊಂಡು ಬಂದಿದೆ ಈ ಕಾರಣದಿಂದ ಆ ಐಶ್ವರ್ಯವನ್ನು ಆ ರಾಜರು ಬಳಸಲಿಲ್ಲ ತಿರುವನಂತಪುರದ ಆ ರಾಜರಲ್ಲಿ ಅಂದು ಅಮೆರಿಕದಿಂದ ಬಂದ ರಕ್ಷಣಾಧಿಕಾರಿಗಳು ಕೆಲಸ ಮಾಡುತ್ತಿದ್ದರು ಅಂತಹ ಒಬ್ಬ ರಕ್ಷಣಾಧಿಕಾರಿಯ ಮೊಮ್ಮಗನೇ ಮುಂದೆ ಅಮೆರಿಕದ ಅಧ್ಯಕ್ಷನಾದ ರೊಜಾಲ್ಟ್ ಇಂದು ಪದ್ಮನಾಭ ಸ್ವಾಮಿ ದೇಗುಲದ ಸುಪ್ರೀಂ ಕೋರ್ಟ್ ತೀರ್ಮಾನ ಓದಿ ಇವೆಲ್ಲ ನೆನಪಾಗಿ ನಿಮ್ಮಲ್ಲಿ ಹಂಚಿಕೊಳ್ಳುವಂತಾಯಿತು ಅನ್ನುತ್ತಾರೆ ಅಹೋರಾತ್ರಿ ತಾತ ಇದು ನಮ್ಮ ಗುಮ್ಮನಾಯಕನಪಾಳ್ಯದ ಪತನ ನಂತರ ಪಾತಪಾಳ್ಯ ಮುಖ್ಯ ವ್ಯಾಪಾರಿ ಕೇಂದ್ರವಾಯಿತು ಅದೇ ಊರಿನವರು ನಾವು ನಮ್ಮ ತಾತ ಹೇಳುತ್ತಿದ್ದ ವಿಚಾರ ಇದು ಎನ್ನುತ್ತಾರೆ ಅಹೋರಾತ್ರಿ ತಾತ ಇದಿಷ್ಟು ಮಾಹಿತಿ ಸ್ನೇಹಿತರೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಸ್ನೇಹಿತರೆ ಧನ್ಯವಾದಗಳು